ಈ ಜಗತ್ತು ಪ್ರೀತಿ ಮೇಲೂ ನಡೀತಾ ಇಲ್ಲ, ಸ್ನೇಹದ ಮೇಲೂ ನಡೀತಾ ಇಲ್ಲ, ನಡೀತಾ ಇದ್ರೂ ಒಂದು ಮೀನಿಂಗ್ ದಿಂದ ನಡೀತಾ ಇದೆ. ನನ್ನ ಯಂಗ್ ಏಜ್ ಅಲ್ಲಿ ಜೀವನ ಅಂದ್ರೆ ಏನು ಅಂತ ತಿಳಿಯುವುದಕ್ಕೆ ಪುಸ್ತಕದ ಪ್ರತಿ ಪುಟವನ್ನ ಓದೋದಕ್ಕೆ ಶುರು ಮಾಡಿದೆ. ಆದ್ರೆ ಯಾವಾಗ ನನ್ನನ್ನ ನಾನು ಆ ಒಬ್ಬ ಜೀವನದ ಅಂತ್ಯದಲ್ಲಿರೋ ಮುದುಕನ ಜಾಗದಲ್ಲಿ ಇಟ್ಟು ನೋಡಿದ್ರೆ ಪುಸ್ತಕವಷ್ಟೇ ಅಲ್ಲ, ಜೀವನದ ಪ್ರತಿ ಪುಟವು ತಿಳಿಯೋದಕ್ಕೆ ಶುರುವಾಯಿತು. ಜೀವನದ ನಿಜವಾದ ಅರ್ಥವೇನು ಅಂತ ತಿಳಿಯೋ ಪರಿಶ್ರಮವೇ ಒಂದು ಅರ್ಥವಾಗಿರುತ್ತೆ. ಇಲ್ಲಿ ಕಲಿಬೇಕು ಅನಿಸಿದ್ರೆ ಜೀವನ ಅಂದ್ರೆ ಏನು ಅಂತ ಮೊದಲು ಕಲಿ. ಈ ಜೀವನ ಮೀನಿಂಗ್ಫುಲ್ ವ್ಯಕ್ತಿಗಳನ್ನ ಮಾತ್ರ ನೆನಪಿಟ್ಕೊಳ್ಳೋದು. ಇವತ್ತಿನ ದಿನಗಳಲ್ಲಿ ಅದು ಪ್ಯಾಷನ್ ಆಗಿಬಿಟ್ಟಿದೆ, ಕೇವಲ ಅಂಥವ್ರಿಗೆ ರೆಸ್ಪೆಕ್ಟ್ ಕೊಡೋದು. ಯಾರು ನಮ್ಗೆ ಸಿಗೋದಿಲ್ವೋ ಇಲ್ಲ ಸಿಕ್ಕಮೇಲೆ ಬಿಟ್ಟು ಹೋಗಿರ್ತಾರೋ, ನಾನ್ ಸೋಲ್ತಾ ಇರೋದನ್ನ ನೋಡಿ ಕೆಲವರಿಗೆ ಅನಿಸ್ತಾ ಇತ್ತು ನಾ ಸೋಲ್ ಒಪ್ಪಿಕೊಂಡು ಬಿಡ್ತೀನಿ ಅಂತ. ಆದ್ರೆ ಅವ್ರಿಗೆ ಅದು ಗೊತ್ತಿರ್ಲಿಲ್ಲ, ನಾ ಹೋಗೋ ಹಾದಿಯನ್ನ ಬದಲಿಸ್ತಿದ್ದೀನಿ, ಗುರಿಯನ್ನಲ್ಲ. ಯಾರಾದ್ರೂ ನಿಮ್ಮ ಕನಸುಗಳಿಗೆ ಒದ್ದು ಬಿಟ್ರೆ ಅವ್ರ ಕಾಲಿಗೂ ನೋವಾಗಿರುತ್ತಲ್ಲ, ಅದಕ್ಕಾಗಿ ನಿಮ್ಮ ಸಫಲತೆ ಕ್ರೆಡಿಟ್ ಅನ್ನ ಅವರಿಗೂ ಕೊಡಿ. ನೀರಲ್ಲಿ ಮುಳುಗ್ತಾ ಇರೋ ವ್ಯಕ್ತಿಗೆ ಕೇವಲ ಉಸಿರು ಮಾತ್ರ ನೆನಪಿಗೆ ಬರ್ತಾ ಇರುತ್ತೆ. ಅದೇ ತರ ನಿಮ್ಮ ಗುರಿ ಹೆಸರು ಬಂದ ಮೇಲೆ ನಿಮ್ಮ ಮನಸ್ಸು ಕುಣಿಯೋದಕ್ಕೆ ಶುರು ಮಾಡಿದ್ರೆ ತಿಳ್ಕೊಂಡು ಬಿಡಿ, ಅದನ್ನ ನೀವು ಮುಟ್ಟೋದಕ್ಕೆ ಕೆಲವೇ ದಿನಗಳು ಬಾಕಿ ಇರೋದು. ಕೆಲವೊಂದ್ಸಾರಿ ಜನರು ಏನಾದ್ರೂ ಕಲಿಸೋದಕ್ಕೆ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ. ಕಲಿಸೋದ ವ್ಯಕ್ತಿಗಳ ಬಗ್ಗೆ ದುಃಖ ಅಲ್ಲ, ಅವ್ರಿಗೆ ರಿಸ್ಪೆಕ್ಟ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಮೇಲಿನವನು ಯಾವ ಕಾರಣದಿಂದ ಅವ್ರ ಜೊತೆ ನಿಮ್ಮನ್ನ ಜೋಡಿಸಿರ್ತಾನೋ ಅದಕ್ಕಿಂತ ದೊಡ್ಡ ಕಾರಣಕ್ಕಾಗಿ ನಿಮ್ಮಿಂದ ಅವ್ರನ್ನ ದೂರ ಮಾಡಿರ್ತಾನೆ. ಹೀಗೆ ಯೋಚನೆ ಮಾಡಿ, ನೀವೊಂದು ದೊಡ್ಡದಾಗಿರೋ ಸರ್ಕಲ್ ಸೆಂಟರ್ ಪಾಯಿಂಟ್ ಅಲ್ಲಿ ನಿಂತಿದ್ದೀರಾ. ಯಾವ್ದಾದ್ರೂ ಒಂದು ದಿಕ್ಕನ್ನ ಹಿಡೀರಿ, ಅದರಲ್ಲಿ ಹೋಗ್ತಾ ಇರಿ. ಆ ಸರ್ಕಲ್ ನಿಮ್ಮ ಪ್ರಾಬ್ಲಮ್ ಇದ್ದಾಗೆ, ನೀವು ಅದರಲ್ಲಿ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಹೋಗ್ತಾ ಇದ್ರೆ ಸುತ್ತ ಹೊಡೆದು ಅಲ್ಲೇ ಬರ್ತೀರಾ. ಆದ್ರೆ ಸಕ್ಸಸ್ ಈ ಸರ್ಕಲ್ ಹೊರಗಡೆ ಇದೆ ಸ್ನೇಹಿತರೆ. ಅದಕ್ಕಾಗಿ ಯಾವ್ದಾದ್ರೂ ಒಂದು ಕೆಲಸದಲ್ಲಿ ಮಾಸ್ಟರ್ ಆಗಿ ಈ ಸರ್ಕಲ್ ದಿಂದ ಹೊರಗಡೆ ಬನ್ನಿ. ಯಾವ್ದಕ್ಕೆ ಕಾಯ್ತಾ ಇದ್ದೀರಾ ಹೇಳಿ, ಹಿಡೀರಿ ನಿಮ್ಮ ಸಫಲತೆಯ ದಿಕ್ಕನ್ನ, ಸಣ್ಣದಾಗಿ ಹೆಜ್ಜೆ ಇಡೋದಕ್ಕೆ ಶುರು ಮಾಡಿ. ಆದ್ರೆ ಪ್ರತಿ ಹೆಜ್ಜೆಯೂ ಗಟ್ಟಿಯಾಗಿರ್ಬೇಕು. ನಿಮ್ಮ ಸಫಲತೆ ದಿಕ್ಕು ನಿಮಗಷ್ಟೇ ಅಲ್ಲ, ಅದು ಲಕ್ಷಾಂತರ ಜನರಿಗೆ ಸಫಲತೆ ಕೊಡೋ ತರ ಇರಬೇಕು. ದಟ್ ಇಸ್ ದ ಪವರ್ ಆಫ್ ರಿಯಲ್ ಮೋಟಿವ್. ರಾಜ್ಯದಲ್ಲಿ ನಿಮ್ಮ ಹೆಸರಲ್ಲ, ದೇಶದಲ್ಲಿ ರಾಜ್ಯದ ಹೆಸರನ್ನ ಮಾಡೋ ಕೆಲಸ ಮಾಡಬೇಕು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಡಿಯರ್ ಫ್ರೆಂಡ್ಸ್. ನಗ್ತಾ ಇರಿ, ನಗಿಸ್ತಾ ಇರಿ. ಆ ಒಂದೊಂದು ನಗುವಿನ ಜೊತೆ ಇರೋ ನಿಮ್ಮ ಆ ನೋವಿನ ದಿನ ನನಗೆ ಮೋಟಿವ್ ಇದ್ದಾಗೆ. ದಿಸ್ ಇಸ್ ಶೋ ಫ್ರಮ್ ಕ್ಲಾರಿಟಿ ಇಸ್ ಪವರ್. ನಿಮ್ಮ ಸಾಧನೆಯ ಆ ಶಿಖರದ ಮುಕುಟವನ್ನ ನೋಡೋದಕ್ಕೆ ಕಾಯ್ತಾ ಇರೋನು. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಆಫ್ ಲಕ್.